नमस्ते नन पुट डाजल प्रपंच ट्रिकी नोट्स के स्वागत निम्गेला नानु सौम्य शास्त्री इवत्तिन क्लास अल्ली नानु निम्गे हीगे डबल कलर्ड ब्यूटिफुल आगिरुवा क्यूट क्यूट सारी डाजल अथवा कुच्चु माडोदु हेगे अंत हेळि कोड्ता इद्देने नोड्तिरल्वा इदन्न बीड्स हाके कूड माडबहुदु इदु सिंपल सारीस अथवा डबल कलर इरुव सारीस के तुंबा चंद सूट आगुत्तदे बनि हागिद्रे हेगे माडोदु अंत नोड्वा ನಾನಿಲ್ಲೊಂದು ಡಮ್ಮಿ ಪೀಸ್ಗೆ ಮಾಡಿ ತೋರಿಸ್ತಾ ಇದ್ದೇನೆ. ನೀವು ಸೀರೆಯನ್ನು ಮಾಡುವಾಗ ಸೀರೆಯನ್ನು ಹೀಗೆ ಟೇಬಲ್ ಮೇಲೆ ಇಟ್ಕೊಂಡು ಅದರ ಮೇಲೆ ಪಿಲ್ಲೋ ಅಥವಾ ಏನಾದರೂ ಸ್ವಲ್ಪ ವೆಯ್ಟ್ ಇರೋದನ್ನು ಇಡಬೇಕು, ಸ್ಲಿಪ್ ಆಗದೇ ಇರುವ ಹಾಗೆ. ಯಾಕಂದರೆ ನಾವು ಎಳಿತೇವಲ್ವ ಹಾಗೆ. ಇಲ್ಲಿ ಎರಡು ಕಲರ್ ಉಂಟು, ಸೊ ನಾನು ಗ್ರೀನ್ ಮತ್ತು ಪಿಂಕಿಶ್ ಥ್ರೆಡನ್ನು ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ದೊಡ್ಡ ಹೋಲ್ಸ್ ಇರುವ ಬೀಡ್ಸು, ಒಂದು ದೊಡ್ಡ ಐ ಇರುವ ನೀಡಲ್ಲ ನೋಡಿ, ಅದರ ಐ ಕಾಣ್ತಾ ಉಂಟಲ್ವ, ದೊಡ್ಡದಿರಬೇಕು ಅದು. ಪಾಸ್ ಮಾಡಬೇಕು ಅದರಲ್ಲಿ ನಾವು ಥ್ರೆಡ್ಸನ್ನು. ಇನ್ನೊಂದು ನಾರ್ಮಲ್ ನೀಡಲ್ಲ ನಮಗೆ ನಾಟ್ ಹಾಕಲಿಕ್ಕೆ. ಮತ್ತು ಗೋಲ್ಡನ್ ಕಲರ್ ಥ್ರೆಡ್, ಇದು ನಿಮಗೆ ಯೂಶ್ವಲಿ ಶಾಪಲ್ಲಿ ಸಿಗ್ತದೆ ಗೋಲ್ಡನ್ ಕಲರ್ ಥ್ರೆಡ್, ಜರಿ ಥ್ರೆಡ್ ಅಂತ ಹೇಳ್ತಾರೆ ಅದಕ್ಕೆ. ಹಾಗೆ ಸೀಸರ್ಸ್ ಬನ್ನಿ, ಈಗ ಹೇಗೆ ಮಾಡು ಅಂತ ನೋಡುವ. ಇದು ಆ್ಯಕ್ಚುಲಿ ಪೀಕೋ ಮಾಡಿದ್ದು ನಾರ್ಮಲ್ ಟೈಪ್. ಯಾವಾಗಲೂ ಕೂಡ ನೀವು ಟ್ಯಾಸಲ್ ಹಾಕುವಾಗ ಜಿಗ್ಜ್ಯಾಕ್ ಮಾಡಿಕೊಂಡ್ರೆ ತುಂಬ ಬೆಸ್ಟ್. ಇಲ್ಲೀಗ ನಾನು 40 ಸ್ಟ್ಯಾಂಡ್ಸ್ ತಗೊಂಡಿದ್ದೇನೆ, ಎರಡು ಕಲರ್ ಕೂಡ 40 ಸ್ಟ್ಯಾಂಡ್ಸ್ 40 ಸ್ಟ್ಯಾಂಡ್ಸ್ ತಗೊಂಡಿದ್ದೇನೆ. 40ರಿಂದ 50 ತಗೊಳ್ಬೋದು ನೀವು. ಅದರ ತುದಿಯಲ್ಲಿ ಗಮ್ ಹಾಕಿ ಶಾರ್ಪ್ ಮಾಡಿಕೊಂಡಿದ್ದೇನೆ ಎಡ್ಜನ್ನು. ಇದನ್ನು ಹೇಗೆ ಮಾಡೋದು ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೇನೆ, ಲಿಂಕ್ ಕೆಳಗೆ ಉಂಟು ನೋಡಿ, ನಿಮಗೆ ಗೊತ್ತಾಗಲಿಲ್ಲ ಹೇಳಿದರೆ. ನೆಕ್ಸ್ಟು ಇದನ್ನು ಈ ಥರ ನೀಡಲ್ಗೆ ಪಾಸ್ ಮಾಡಿ ಎಕ್ಸಾಕ್ಟ್ ಮಿಡ್ಲ್ ಹಾಫಲ್ಲಿ ಹಿಡ್ಕೊಳ್ಳಿ. ಇನ್ನೊಂದು ಥ್ರೆಡನ್ನು ಕೂಡ ಅದೇ ಥರ ಮಿಡ್ಲಲ್ಲಿ ಪಾಸ್ ಮಾಡಿ ಫೋಲ್ಡ್ ಮಾಡಿ ಹಿಡ್ಕೊಳ್ಬೇಕು. ಎರಡು ಕಲರ್ ಕೂಡ ಸೇಮ್ ಲೆಂತಲ್ಲಿ ಇದ್ದರೆ ಒಳ್ಳೆಯದು ನಿಮಗಿದು. ನಾನಿಲ್ಲಿ ಸ್ವಲ್ಪ ಡಮ್ಮಿ ಪೀಸ್ಗೆ ಮಾಡೋದ್ರಿಂದ ಸ್ವಲ್ಪ ಅಷ್ಟೇ ತೊಗೊಂಡಿದ್ದೇನೆ. ನೀವು ಇದನ್ನು ಉದ್ದ ತೊಗೊಳ್ಬೋದು, ಇಲ್ಲಾಂತ ಹೇಳಿದರೆ ನೀವು ಪದೇ ಪದೇ ಮಾಡಬೇಕಾಗ್ತದೆ. ಉದ್ದ ತೊಗೊಂಡ್ರೆ ಯಾವಾಗಲೂ ಬೆಸ್ಟ್. ಓಕೆ, ಸೊ ಈಗ ನಾವಿಲ್ಲಿ 40+48 ಸ್ಟ್ಯಾಂಡ್ ಅದನ್ನು ಫೋಲ್ಡ್ ಮಾಡುವ ಕಾರಣ 160 ಸ್ಟ್ಯಾಂಡ್ ಆಗ್ತದೆ. ಒನ್ಸ್ ಅಗೇನ್ ನಾವು ಡಬಲ್ ಫೋಲ್ಡ್ ಮಾಡಲಿಕ್ಕಿದೆ, ಹಾಗಾಗಿ 320 ಸ್ಟ್ಯಾಂಡ್ಸ್ ಆಗ್ತದೆ. ಸೊ ಇದು ಮೋರ್ ದೆನ್ ಇನಫ್ ನಮಗೆ. ನೆಕ್ಸ್ಟ್ ಬೀಡನ್ನು ಪಾಸ್ ಮಾಡಬೇಕು. ಹೀಗೆ ಬೀಡನ್ನು ಪಾಸ್ ಮಾಡಿ ಆದ ಮತ್ತೆ ನಾವು ಯಾವಾಗಲೂ ಕೂಡ ಮೇಲಿಂದ ಕ್ಲೋತಿಗೆ ಚುಚ್ಚಬೇಕಾಗ್ತದೆ ಈ ಮೆಥಡಲ್ಲಿ. ಈ ಥರ ನಾರ್ಮಲ್ ಪೀಕೋ ಮಾಡಿಕೊಂಡ್ರೆ ಒಂದು 1/2 ಇಂಚಷ್ಟು ಜಾಗ ಬಿಟ್ಟು ಮೇಲಿಂದ ಆಮೇಲೆ ಚುಚ್ಚಿಕೊಳ್ಬೇಕಾಗ್ತದೆ. ಇಲ್ಲಾಂತೇಳಿದರೆ ಡಬಲ್ ಲೇಯರ್ ಬಂದಲ್ಲ ನಮಗೆ ನೀಡಲನ್ನು ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗ್ತದೆ ಮತ್ತು ಫ್ಯಾಬ್ರಿಕ್ ಹಾಳಾಗ್ತದೆ. ನೋಡ್ತಾ ಇದ್ದೀರಲ್ವ, ಹೀಗೆ ಚುಚ್ಚಿದರೆ ನಾವು ಎಷ್ಟು ಹೇಳಿದ್ರೂ ಕೂಡ ಅದು ಬರೋದಿಲ್ಲ. ಹೀಗೆ ಮಾಡಿದರೆ ಅದು ಮತ್ತೆ ಸೀರೆ ಹಾಳಾಗ್ತದೆ. ಸೊ ಹೀಗೆ ಮಾಡಲಿಕ್ಕೆ ಹೋಗಬೇಡಿ, ಯಾವಾಗಲೂ ಕೂಡ ಒಂದು 1/2 ಇಂಚ್ ಗ್ಯಾಪ್ ಬಿಟ್ಟು ಮೇಲಿಂದ ಚುಚ್ಚಿಕೊಳ್ಳಿ. ಸೊ ಈಗ 1/2 ಇಂಚ್ ಮೇಲೆ ನಮಗೆ ಇಲ್ಲಿ ಸಿಂಗಲ್ ಲೇಯರ್ ಸಿಗ್ತದೆ. ನೀವು ಜಿಗ್ಜ್ಯಾಗ್ ಹಾಕಿದರೆ ಡೈರೆಕ್ಟಾಗಿ ಮಾಡಲಿಕ್ಕಾಗ್ತದೆ, ಬಟ್ ಈ ಮೆಥಡಲ್ಲಿ ಈ ಥರ ನೀವು ಪಿಕೋ ಮಾಡಿದರೆ 1/2 ಇಂಚ್ ಬಿಡಬೇಕಾಗ್ತದೆ. ಈ ಥರ ಚುಚ್ಚಿಕೊಂಡು ಸ್ವಲ್ಪ ತುದಿಯಲ್ಲಿ ಬಿಟ್ಕೊಳ್ಬೇಕು ಜಾಗ, ಯಾಕಂದರೆ ನಮಗೆ ಅದನ್ನು ಕೆಳಗೆ ಎಳ್ಕೊಳ್ಬೇಕಾಗ್ತದೆ. ಈಗ ಕಾಣ್ತಾ ಇದ್ದ ಅಲ್ವಾ, ಹಾಗೆ ಈ ಥರ ಎಲ್ಲವನ್ನು ಯೂನಿಫಾರ್ಮ್ ಆಗಿ ಎಳ್ಕೊಂಡು ಸ್ವಲ್ಪ ಲೆಂತ್ ಬಿಟ್ಟು ಕಟ್ ಮಾಡಿ. ನೋಡ್ತಾ ಇದ್ದೀರಲ್ವ ಹೀಗೆ. ಅದಾದ ಮತ್ತೆ ಜರಿ ಥ್ರೆಡ್ ತಗೊಂಡು ಈ ಥರ ಮಿಡ್ಲಲ್ಲಿ ನೀಡಲನ್ನು ಪಾಸ್ ಮಾಡಬೇಕು ಹಿಂದೆಗೆ. ಆಮೇಲೆ ಥ್ರೆಡನ್ನು ಇಳ್ಕೊಳ್ಳಿ ಮತ್ತು ಸಿಂಪಲಾಗಿ ನಾಟ್ ಹಾಕಿಕೊಂಡು ಬರಬೇಕು. ಯಾವ ಥರ ಹಾಕಬೇಕು ಅಂತ ನೋಡ್ಕೊಳ್ಳಿ. ಒಂದು ರೌಂಡ್ ರ್ಯಾಪ್ ಮಾಡಿಕೊಳ್ಬೇಕಾಗ್ತದೆ, ಹಾಗೆ ನಾಟ್ ಹಾಕಿಕೊಂಡು ಬರೋದು. ಒಂದು 2-3 ನಾಟ್ಸ್ ಹಾಕಿಕೊಳ್ಬೇಕಾಗ್ತದೆ ಈ ಥರ ರ್ಯಾಪ್ ಮಾಡಿಕೊಂಡು. ಜಸ್ಟ್ ಹಿಂದಿನ ನೀಡಲ್ ಪಾಸ್ ಮಾಡಿ ಒಂದು ಸತಿ ಥ್ರೆಡ್ಡನ್ನು ನೀಡಲ್ನ ಸುತ್ತಲಿಂದ ತರೋದು, ಅಷ್ಟೊತ್ತಿಗೆ ಅದು ನಾಟ್ ಆಗ್ತದೆ. ನಿಮಗೆಲ್ಲರಿಗೂ ಗೊತ್ತಿರ್ತದೆ ಇದು ಕಾಮನ್ ಮೆಥಡು. ನೋಡ್ತಾ ಇದ್ದೀರಲ್ವ, ಈ ಥರ 2-3 ನಾಟ್ ಹಾಕಿದರೆ ಅದು ಟೈಟಾಗಿ ಸೆಕ್ಯೂರ್ ಆಗ್ತದೆ. ಸೊ ಇದೀಗ ಥರ್ಡ್ ನಾಟ್ ನಾನು ಹಾಕ್ತಾ ಇರೋದಿಲ್ಲಿ, ಥರ್ಡ್ ನಾಟ್ ಹಾಕಿ ಆಯಿತು. ಅದಾದ ಮತ್ತೆ ನೀಡಲನ್ನು ಯಾವಾಗಲೂ ಕೂಡ ಥ್ರೆಡ್ಡಿನ ಮೇಲಿಂದ ಒಳಗಿಂದ ಇಳ್ಕೊಂಡು ಪಾಸ್ ಮಾಡಬೇಕು. ಮೇಲಿನ ಸೈಡಿಂದ ಚುಚ್ಚಿ ಅದರ ಒಳಗಿಂದ ಬರೋ ಥರ ಇಳ್ಕೊಳ್ಬೇಕು. ಸೊ ಆವಾಗ ನೀಟಾಗಿ ನಿಮಗೆ ಜರಿ ಥ್ರೆಡ್ ಬಂದಿರ್ತದೆ. ನೆಕ್ಸ್ಟ್ ಕಟ್ ಮಾಡಿಕೊಳ್ಳಿ, ಅದರ ಟ್ಯಾಸಲ್ನ ತುದಿಯನ್ನು ಟ್ರಿಮ್ ಮಾಡಿಕೊಳ್ಳಿ ನೀಟಾಗಿ, ಯೂನಿಫಾರ್ಮ್ ಆಗಿ ಬರುವ ಹಾಗೆ, ಒಂದೇ ಲೈನಲ್ಲಿ ಬರುವ ಹಾಗೆ. ಇಷ್ಟೇ ಮಾಡಬೇಕಾಗಿರೋದು, ತುಂಬ ಈಸಿ ನೋಡಿ, ಎಷ್ಟು ನೀಟಾಗಿ ಬಂತು ಅಂತೇಳಿ. ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದು ಇಟ್ಕೊಳ್ಬೋದು. ನೆಕ್ಸ್ಟ್ ಈಗ ಇನ್ನೊಂದು ಟ್ಯಾಸಲ್ ಮಾಡಬೇಕಿದ್ರೆ ಯೂಶ್ವಲಿ ನಾವು 1 ಇಂಚ್ ಬಿಟ್ಟರೆ ಸಾಕಾಗ್ತದೆ, ಅಥವಾ ನಿಮಗೆ ಹತ್ರ ಬೇಕು ಅಂತ ಹೇಳಿದರೆ ಕಮ್ಮಿಯೂ ಬಿಡ್ಬೋದು, 1.5 ಇಂಚ್ ಕೂಡ ಬಿಡ್ಬೋದು ನಿಮಗೆ ದೂರ ದೂರ ಬೇಕು ಅಂತ ಹೇಳಿದರೆ. ನಾನಿಲ್ಲಿ ಜಸ್ಟ್ 1 ಇಂಚ್ ಬಿಟ್ಟಿದ್ದೇನೆ ಅಷ್ಟೇ. ಇನ್ನೊಂದು ಸತಿ ತೋರಿಸ್ತೇನೆ ನೋಡಿ, ನಾಟ್ ಹಾಕೋದು ಹೇಗೆ ಅಂತ. ಮಿಡ್ಲಲ್ಲಿ ಚುಚ್ಚಿಕೊಂಡು
ನೀಡ್ಲನ್ನು ಮೇಲೆ ಇಳ್ಕೊಳ್ಬೇಕು. ಥ್ರೆಡ್ಡನ್ನು ಕರೆಕ್ಟಾಗಿ ಎರಡು ಥ್ರೆಡ್ಡು ಒಂದೇ ರೀತಿ ಇರುವಷ್ಟು ಜರಿ ಥ್ರೆಡ್ ಕರೆಕ್ಟಾಗಿರುವ ಹಾಗೆ ನೋಡ್ಕೊಳ್ಳಿ, ಇಲ್ಲಾಂದರೆ ಸರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀಡಲನ್ನು ಹಿಂದಿಂದ ತನ್ನಿ, ಒಂದು ರೌಂಡ್ ಹಾಕಿ ನಾಟ್ ಹಾಕಿ ಅಷ್ಟೇ. ನೋಡಿದ್ರಲ್ವ, ಈಗ ಇನ್ ಕೇಸ್ ಅದು ನಾಟ್ ಸ್ಲಿಪ್ ಆದರೆ ಮೇಲೆ ಎಳ್ಕೊಳ್ಳಿ. ಜಸ್ಟ್ ಸಿಂಪಲ್ ನಾಟಿಂಗ್ ಮೆಥಡ್ ಇದು, ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತದೆ ನಿಮಗೆ. ನೆಕ್ಸ್ಟು ನಮಗೆ ಎರಡು ಮೂರು ರೌಂಡ್ ಆದ ಮತ್ತೆ ನೋಡಿ, ನೀಡಲನ್ನು ಮೇಲಿಂದ ಒಳಗಿನ ಸೈಡಿಗೆ ಚುಚ್ಚಿಕೊಂಡು ಕೆಳಗಿಂದ ಎಳಿಬೇಕು. ಈಗ ನಾಟ್ ಸೆಕ್ಯೂರ್ ಆಗ್ತದೆ ನಿಮಗೆ. ಹೀಗೆ ಮಾಡಿದ ಮತ್ತೆ ನೀವು ಹಿಂದಿನ ಟಾಜಲ್ ಎಷ್ಟು ಲೆಂತ್ ಬಿಟ್ಟಿದ್ದೀರಿ ನೀವು ಅದೇ ಲೆಂತ್ ಚೆಕ್ ಮಾಡಿಕೊಂಡು ಕಟ್ ಮಾಡಬೇಕು. ನೋಡಿ ಈಗ ಇದು ಸ್ವಲ್ಪ ಉದ್ದ ಆಯಿತು, ಸೊ ನೀವು ಇದನ್ನಗೇ ಟ್ರಿಮ್ ಮಾಡಬೇಕು ಸೇಮ್ ಲೆಂತಿಗೆ. ಎಕ್ಸಾಕ್ಟಾಗಿ ಯಾವಾಗಲೂ ಕೂಡ ಪ್ರೀವಿಯಸ್ ಟಾಜಲನ್ನು ನೋಡ್ಕೊಳ್ಳಿ ಎಷ್ಟು ಲೆಂತ್ ಉಂಟು ಅಂತ ಹೇಳಿ, ಅದರ ಲೆಂತಿಗೆ ಯಾವಾಗಲೂ ಕಟ್ ಮಾಡಬೇಕು. ನೋಡಿ ಎಷ್ಟು ಚೆಂದ ಬಂತಲ್ವ, ಇದು ತುಂಬ ಸಿಂಪಲ್, ಕ್ವಿಕ್ ಮತ್ತು ನೀಟಾಗಿ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಪ್ಯಾಟರ್ನ್ ತೋರಿಸ್ತೇನೆ ನಿಮಗೆ ಹೇಗೆ ಮಾಡೋದು ಹೇಳಿ. ಅಲ್ಲಿವರೆಗೆ ಬಾಯ್.